ಮಾಂಸಾಹಾರ ಊಟವನ್ನು ಪ್ರಸ್ತುತ ಉದಾಹರಣೆಗಳಿಲ್ಲ. ನಾನು ಕೂಡ ಅದನ್ನು ಅದು ಅಗತ್ಯ ಇದೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ಮಾಂಸ ಬಂದಾಗ ಯಾವ ಮಾಂಸ ಅಂತ ಪರಿಚಯ ಬರುತ್ತೆ. ಯಾರ ಆಹಾರ ಪದ್ಧತಿ ನಾವು ಬಹುಜನ ಮಾಂಸ ಅಂದಾಗ ಕೂಡ ಅದು ಭಾಳ ಒಂದು ಈ ದೊಡ್ಡ ಮಟ್ಟ ಟಾಪಿಕ್. ನಾವು ಇವಾಗ ಹಂದಿ ಮಾಂಸ ಅನ್ನೋದು ಕೊಡಗಿನಲ್ಲಿ ನಾನು ಕೊಡಗು ಹೋಗ್ತಾ ಇದ್ದೆ, ಅದನ್ನು ಹಾಕಿದ್ರೆ ಅದರದ್ದು ಕೂಡ ಭಾಳ ವಿರೋಧ ಖಂಡಿತ ಬರುತ್ತೆ. ದನದ ಮಾಂಸ ಬಂದರೂ ಅದು ಒಂದು ಕೂಡ ನಮ್ಮ ಅನೇಕ ದಲಿತ ಸಮುದಾಯ ಆದಿವಾಸಿ ಸಮುದಾಯ ನಾವೆಲ್ಲ ಒಂದು ಸಮಾನತಾವಾದಿಗಳು ಕೂಡ ಅದನ್ನು ತಿನ್ನೋದು, ಅದು ಕೂಡ ತೊಂದರೆ ಬೇರೆ ಸಮಸ್ಯೆಗಳಾಗುತ್ತೆ. ಸೊ ನಮಗೆ ಆ ನಿಟ್ಟಿನಲ್ಲಿ ಇದು ಆಹಾರ ಮಾಂಸದ ಆಹಾರ ನನಗೆ ಅಗತ್ಯ ಇದೆ ಅಂತ ಅನಿಸಲ್ಲ. ಆದರೆ ಮೊಟ್ಟೆ ನಮಗೆ ಬೇಕಾಗುತ್ತೆ. ಭಾಷೆ ಅಥವಾ ಸಾಹಿತ್ಯದ ಉಳಿವಿಗೆ ಅಥವಾ ಬೆಳೆಸೋದಕ್ಕೆ ಚರ್ಚೆ ಆಗ್ತಕ್ಕಂಥದ್ದು ನನಗೆ ಊಟದ ವಿಚಾರ ಚರ್ಚೆಗಳು ಒಳ್ಳೆಯದು. ಊಟದ ವಿಚಾರ ಚರ್ಚೆ ಯಾವಾಗಿಂದ ನಡೆದಿದೆ ಅಂದರೆ ನಮಗೆ ಋಗ್ವೇದದಲ್ಲಿ ವೈದಿಕದಲ್ಲಿ ಕೂಡ ಒಂದು ಅಶ್ವಮೇಧ ಯಜ್ಞ ಅನ್ನೋದು ಒಂದು ಕುದುರೆ ಒಂದು ಬಲಿ ಕೊಡೋದಾಗಿರ್ಬೋದು ಅಥವಾ ಒಂದು ದನದ ಮಾಂಸದ ವಿಚಾರದಾಗಿರ್ಬೋದು, ಮತ್ತು ಅದರ ನಂತರ ಬುದ್ಧ ಮಹಾವೀರ ತಂದಿರೋ ಒಂದು ಅಹಿಂಸಾ ಪರಿಕಲ್ಪನೆ ಆಗಿರ್ಬೋದು, ಬಸವಣ್ಣನ ಅಹಿಂಸಾ ಅಶೋಕ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಬಂದಿತ್ತು, ಅದೆಲ್ಲ ಕೂಡ ನಮ್ಮ ದೇಶದ ಒಂದು ಪರಂಪರೆಯಲ್ಲಿ ಬಂದಿದೆ. ಈ ಊಟದ ಚರ್ಚೆಗಳು ನಡೀಬೇಕು, ಊಟದ ಚರ್ಚೆ ಬೇಕಿದೆ. ಬಟ್ ಊಟದ ಚರ್ಚೆ ಅಂದರೆ ವೈಚಾರಿಕವಾದ ಚರ್ಚೆ ಬೇಕು ಹೊರತು ನೀವು ನೆಸೆಸರಿಲಿ ಅದು ಊಟ ತಿನ್ನಲೇಬೇಕು ಅಂತ ನಾನೇನು ನಂಬಲ್ಲ. ನಮಗೆ ಅದನ್ನು ಒಂದು ವಿಚಾರಧಾರೆಗಳಲ್ಲಿ ಚರ್ಚೆ ಆಗೋದು, ಜನಜಾಗೃತಿ ಆಗೋದು ಭಾಳ ಮುಖ್ಯ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಳ ವರ್ಷಗಳಿಂದ ನಮಗೆ ಈ ಥರ ಭಾಳ ಮುಖ್ಯವಾದ ವಿಚಾರಗಳ ಚರ್ಚೆಗಳು ನಡೀತಾ ಬಂದಿದೆ. ಸೊ ಇದನ್ನು ಚರ್ಚೆ ಆಗಬಾರ್ದು ಅಂತ ನಾನು ಯಾವತ್ತೂ ಹೇಳೋನಲ್ಲ. ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡಿ ಚರ್ಚೆ ಮಾಡಿ. ಬಟ್ ನನ್ನ ಪ್ರಕಾರ ಅದನ್ನು ಮಾಂಸದ್ದು ಅಂದಾಗ ಇಟ್ ಬಿಕಮ್ಸ್ ಅ ವೆರಿ ವಿಶಾಲವಾಗಿ ಯೋಚನೆ ಮಾಡಬೇಕು ಹೊರತು ಅದನ್ನು ಸೀಮಿತವಾಗಿ ಯೋಚನೆ ಮಾಡಕ್ಕೆ. ಸರ್, ಒಂದು ವಿಚಾರಗೋಷ್ಠಿ ಮಾಡಿದ್ರು ಪರವಾಗಿಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ, ಆದರೆ ಸಾಹಿತ್ಯ ಸಮ್ಮೇಳನದ ಎಲ್ಲ ಒಂದು ಕಡೆ ಅದೇ ಮರೆ ಏನು ಚರ್ಚೆ ಬೇಕು ಅದೇ ಮರೆಯಾಗಿ ಬರೀ ಊಟದೇ ಚರ್ಚೆ ಆಗ್ತಾ ಇದೆ ಅನ್ನೋದು. ಊಟದೇ ಚರ್ಚೆ ಅಂತ ಅಲ್ಲ ನನಗೆ, ಅದರ ಜೊತೆ ಟಿಪ್ಪುವಿನ ಚರ್ಚೆಯೂ ಸಹ ಬಂದಿತ್ತು. ಟಿಪ್ಪು ಅನ್ನೋದು ಅದನ್ನು ಚರ್ಚೆ ಆಗಬೇಕಾ, ಟಿಪ್ಪು ಅನ್ನೋದು ಒಂದು ಸೆಷನ್ ಇರಬೇಕಾ, ಅದಕ್ಕೂ ನನಗೆ ಟಿಪ್ಪು ಅನ್ನೋದು 500 ವರ್ಷದ ಕರ್ನಾಟಕದ ಅತಿ ಪರಿಣಾಮಕಾರಿ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಟಿಪ್ಪು ಸುಲ್ತಾನ್ ಅವರು. ಸೊ ಆ ಟಿಪ್ಪು ಸುಲ್ತಾನಿಂದ ಅವರ ಸಾಧಕ ಬಾಧಕ ಅವರ ಒಳ್ಳೆಯ ವಿಚಾರಗಳು ಅವ್ರು ಮಾಡಬಾರ್ದು ಎಲ್ಲ ಪ್ರತಿಯೊಂದು ಚರ್ಚೆ ಆಗೋದು ಭಾಳ ಮುಖ್ಯ. ಸೊ ನಮಗೂ ಕೂಡ ಅದು ಒಂದು ಶ್ರೀರಂಗಪಟ್ಟಣದ ಭಾಗ ಮಂಡ್ಯದ ಭಾಗ ವಿಚಾರವೂ ಕೂಡ ಇದೆ. ಸೊ ಈ ವಿಚಾರಗಳೆಲ್ಲ ಸಾಹಿತ್ಯ ಸಮ್ಮೇಳನ ಚರ್ಚೆ ಆಗಲಿ, ಸಾಹಿತ್ಯ ಸಮ್ಮೇಳನಗಳು ಭಾಳ ಮುಖ್ಯವಾಗಿ ನಮಗೆ ಒಂದು ಏನು ನಮಗೆ ಮುಂದಾಲೋಚನೆಯ ಉತ್ತಮ ಸಮಾಜ ಕಟ್ಟಕ್ಕೆ ಭಾಳ ವಿಚಾರ ನಮಗೆ ಈ ಸಾಹಿತ್ಯ ಸಮ್ಮೇಳನಗಳ ಚರ್ಚೆ ಆಗುತ್ತೆ. ಸೊ ಚರ್ಚೆಯನ್ನು ನಾನು ಯಾವತ್ತೂ ಅದು ಬೇಡ ಅಂತ ಹೇಳಲ್ಲ. ಊಟ ಒಂದೇ ಅಲ್ಲ, ಊಟ ಚರ್ಚೆಯೂ ಬೇಕು ಮತ್ತು ವಿಚಾರದ ಚರ್ಚೆಯೂ ಬೇಕು. ಓವರಾಲ್ ಚರ್ಚೆ ಪ್ರಜಾಪ್ರಭುತ್ವಕ್ಕೆ ವಿಶಾಲವಾದ ಮನಸ್ಥಿತಿ ಬೆಳೆಸೋಕ್ಕೆ ಭಾಳ ಒಳ್ಳೆಯದು ಅಂತ ನನ್ನ ಭಾವನೆ. ಟಿಪ್ಪು ವಿಚಾರಗೋಷ್ಠಿ ಅನ್ನೋದು ಚರ್ಚೆ ನಾವು ನೋಡಬೇಕು. ಅದು ನನ್ನ ಪ್ರಕಾರ ಒಂದು ನಾನು ಅಂತೂ ಅಹಿಂಸಾ ಮಾಡೋರೇ ಉತ್ತಮವಾದ ಒಂದು ದೇಶ ನಿರ್ಮಾಣ ಮಾಡೋರು ಅಂತ ನನವಾದ. ಸೊ ಟಿಪ್ಪುವಿನ ಸುಧಾರಣೆ ನಮಗೆಷ್ಟು ಅಗತ್ಯ ಇದೆಯೋ, ಟಿಪ್ಪುವಿನ ಖಡ್ಗದಿಂದ ಪರಿಣಾಮಕಾರಿಗಳು ಏನೇನು ಆಗಿದೆ ಅನ್ನೋದು ವೈಚಾರಿಕವಾದ ಚರ್ಚೆ ಬೇಕಾಗುತ್ತೆ. ನಮಗೆ ಸತ್ಯ ಇತಿಹಾಸ ಗೊತ್ತಾಗಬೇಕು. ನಾವೇನಾದ್ರು ಒಂದು ಪಕ್ಷದ ಸೀಮಿತದಲ್ಲಿ ಅಥವಾ ಇನ್ನೊಂದು ಪಕ್ಷದ ಸೀಮಿತದಲ್ಲಿ ಅದನ್ನು ನೋಡೋದಲ್ಲ. ನಮಗೆ ಸುಧಾರಣೆಗಳು ಎಷ್ಟು ಮುಖ್ಯವಾಗಿ ಟಿಪ್ಪು ಸುಲ್ತಾನ್ ಅವರು ನಮಗೆ ತಂದಿದ್ದರೋ, 500 ವರ್ಷದ ಅತಿ ಪರಿಣಾಮಕಾರಿ ಕನ್ನಡಿಗ ಆಗಿದ್ದರೋ, ಅದೇ ರೀತಿಯ ಅವರ ಖಡ್ಗದಿಂದ ಎಷ್ಟು ಹಿಂಸೆ ನಡೆದಿದೆ ಅನ್ನೋದು ಕೂಡ ವೈಚಾರಿಕವಾದ ಚರ್ಚೆ ಆದರೆ ನಮ್ಮ ಜನರಿಗೆ ಇನ್ನೂ ಜಾಗೃತಿ ಆಗುತ್ತೆ, ಇನ್ನೂ ಒಂದು ಉತ್ತಮವಾದ ಕರ್ನಾಟಕ ಆಗುತ್ತೆ. ಅದು ಚರ್ಚೆ ಆದಷ್ಟು ಒಳ್ಳೆಯದೆ ನನ್ನ ಪ್ರಕಾರ. ಚರ್ಚೆ ಆಗಬೇಕು ಅಥವಾ ಒಂದು ಸೆಮಿನಾರ್ ಇರಬೇಕು ಅಂತ ನನ್ನ ವಾದ. ಥ್ಯಾಂಕ್ ಯು.